आत्मीय ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ YouTube ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ ಗೆ ಸ್ವಾಗತವನ್ನ ಕೋರ್ತೀನಿ ಎಸ್ ದಿನಾಂಕ 28 ಮಾರ್ಚ್ 2023 ಮಂಗಳವಾರದಂದು ನಡೆಯಲಿರತಕ್ಕಂತ 8ನೇ ತರಗತಿಯ ಇಂಗ್ಲಿಷ್ ವಿಷಯದ ಮೌಲ್ಯಾಂಕನ ಪರೀಕ್ಷೆಗಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ತಂದಿದ್ದೀನಿ ಸೋ ದಯಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಇದೇ ತರಹದ ಬೇರೆ ವಿಷಯದ ವಿಡಿಯೋಗಳು ಸಹಿತ ನಮ್ಮ ಒಂದು ಪ್ಲೇಲಿಸ್ಟ್ ಇದೆ ಅದು 5 ಮತ್ತು 8ನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ 2023 ಅಂತ ಆ ಪ್ಲೇಲಿಸ್ಟ್ ಲಿಂಕ್ ಅನ್ನು ಒತ್ತಿದ್ರೆ ಇಂಗ್ಲಿಷ್ ಹಿಂದಿ ಸೈನ್ಸ್ ಎಸ್ಎಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ಇರ್ಪೋತಾಗಿರತಕ್ಕಂತ ಬಹಳ ವಿಡಿಯೋಗಳು ಇದಾವೆ ಅವುಗಳನ್ನು ಸಹಿತ ನೋಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ ಅದಕ್ಕೂ ಕೂಡ ಬಂದು ಜಾಯಿನ್ ಆಗಿ ಅಂತ ಹೇಳ್ತಾ ಸೋ ನೋಡುವ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನಲ್ಲಿ ಯಾವೆಲ್ಲ ಕ್ವೆಶ್ಚನ್ಸ್ ಮತ್ತು ಆನ್ಸರ್ಸ್ ಇದಾವೆ ಅಂತ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ನಿಂದ ಫಸ್ಟ್ ಕ್ವೆಶ್ಚನ್ ಇತ್ತು ದ ಸೋಫಾ ಈಸ್ ಟೂ ಬಿಗ್ ಫಾರ್ ದ ಲಿವಿಂಗ್ ರೂಮ್ ಅಂತ ಇದೆ ದ ಸಿನೋನಿಮ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತ ಕೇಳಿದ್ದಾರೆ ಬಿಗ್ ಅಂತ ಕೊಟ್ಟಿದ್ದಾರೆ ಸೋ ಬಿಗ್ ಅಂದ್ರೆ ಲಾರ್ಜ್ ಅಂತ ಕರಿತೀವಿ ದೊಡ್ಡದು ಅಂತ ಕರೀತಾರೆ ಸಿನೋನಿಮ್ ಅಂತಂದ್ರೆ ಪರ್ಯಾಯವಾಚಿ ಅಂದ್ರೆ ಸಮಾನಾರ್ಥಕ ಪದ ಪ್ರಶ್ನೆ 2 ದ ಪೀಕಾಕ್ ಈಸ್ ಅ ಬ್ಯೂಟಿಫುಲ್ ಬರ್ಡ್ ಅಂತ ಇದೆ ದ ಅಂಡರ್ಲೈನ್ ವರ್ಡ್ ಇನ್ ದ ಅಬೌವ್ ಸೆಂಟೆನ್ಸ್ ಈಸ್ ಅ ಆನ್ ಅಂತ ಇದೆ ಸೋ ಬರ್ಡ್ ಅಂತಕಂತದ್ದು ನೌನ್ ಅದು ಕೂಡ ಕಾಮನ್ ನೌನ್ ಆಗ್ತದ ಪ್ರಶ್ನೆ 3 ಸಿ ಡ್ಯಾಶ್ ರೈಟಿಂಗ್ ಆನ್ ಎಕ್ಸಾಮ್ ನೌ ಅಂತ ಇದೆ ಸೋ ದ ಅಪ್ರೋಪ್ರಿಯೇಟ್ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಅಬೌವ್ ಬ್ಲ್ಯಾಂಕ್ ಈಸ್ ಅಂತ ಕೇಳಿದ್ದಾರೆ ಸಿ ಈಸ್ ಆನ್ ರೈಟಿಂಗ್ ಎಕ್ಸಾಮ್ ನೌ ಅಂತ ನಾವು ಏನು ಮಾಡಬಹುದು ಬರಿಬಹುದು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿರತಕ್ಕಂತ ಸೆಂಟೆನ್ಸ್ ಹಿ ರನ್ಸ್ ವೆರಿ ಅಂತ ಇದೆ ದ ಅಪ್ರೋಪ್ರಿಯೇಟ್ ಅಡ್ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಪೊಲೈಟ್ಲಿ ಮೆಲೋಡಿಯಸ್ಲಿ ಫಾಸ್ಟ್ಲಿ ನೆವರ್ ಸೊ ದ ರೈಟ್ ಆನ್ಸರ್ ಆಪ್ಷನ್ ಸಿ ಫಾಸ್ಟ್ಲಿ ಕ್ವಶನ್ ನಂಬರ್ 5 ವಿ ಡ್ಯಾಶ್ ವಿಸಿಟ್ ಅವರ್ ಪೇರೆಂಟ್ಸ್ ಎಸ್ಟರ್ಡೇ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಅಬೌವ್ ಬ್ಲ್ಯಾಂಕ್ ಈಸ್ ವಿಸಿಟ್ ವಿಸಿಟಿಂಗ್ ವಿಸಿಟೆಡ್ ಟು ವಿಸಿಟ್ ಅಂತ ಇದೆ ವಿ ವಿಸಿಟೆಡ್ ಅವರ್ ಪೇರೆಂಟ್ಸ್ ಎಸ್ಟರ್ಡೇ ಅಂತ ಆಗ್ತದ ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಎಸ್ ಸ್ಟಡಿ ದ ಫಾಲೋವಿಂಗ್ ಪಿಕ್ಚರ್ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ 6 ಅಂಡ್ 7 ಈ ಚಿತ್ರ ನೋಡಿ ಕೆಳಗಡೆ ಇರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕಾಗ್ತದ ದ ಸ್ಟೂಡೆಂಟ್ಸ್ ಆರ್ ಇನ್ ದ ಅಂತ ಕೇಳಿದ್ದಾರೆ ಸೊ ಇದು ಏನಿದೆ ಅನ್ನೋದನ್ನು ಅವ್ರು ಕೇಳಿದ್ದಾರೆ ಸೊ ಸ್ಪೆಷಲಿ ಅದನ್ನು ನೋಡಿದರೆ ಗೊತ್ತಾಗ್ತದ ಎಸ್ ದ ಎ ಸೈನ್ಸ್ ಲ್ಯಾಬ್ ಬಿ ಫೀಲ್ಡ್ ಸಿ ಕ್ಲಾಸ್ ರೂಮ್ ಡಿ ಲೈಬ್ರರಿ ಅಂತ ಇದೆ ಸೊ ದ ರೈಟ್ ಆಪ್ಷನ್ ಏನಾಗ್ತದಪ್ಪ ಅಂದ್ರೆ ಅವರೆಲ್ಲರೂ ಕೂಡ ಕ್ಲಾಸ್ ರೂಮ್ ಅಲ್ಲಿನೇ ಕುಂತಿದ್ದಾರೆ ದ ಸ್ಟೂಡೆಂಟ್ಸ್ ಇನ್ ದ ಪಿಕ್ಚರ್ ಆರ್ ಅಂತ ಇದೆ ಪ್ಲೇಯಿಂಗ್ ಕಬಡ್ಡಿ ಲರ್ನಿಂಗ್ ಸ್ಟ್ಯಾಂಡಿಂಗ್ ಕ್ವೈಟ್ಲಿ ಪ್ಲೇಯಿಂಗ್ ಕೀಬೋರ್ಡ್ ಅಂತ ಇದೆ ಸೊ ಈ ಒಂದು ಪಿಕ್ಚರ್ ಅಲ್ಲಿ ಇರತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾ ಇದ್ದಾರೆ ಲರ್ನಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ ಕ್ವಶನ್ ನಂಬರ್ 8 ದೀಸ್ ಕೇಕ್ಸ್ ಆರ್ ಅಂತ ಇದೆ ಡ್ಯಾಶ್ ದ ಅಪ್ರೋಪ್ರಿಯೇಟ್ ಅಡ್ಜೆಕ್ಟಿವ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಅಂತ ಕೇಳಿದ್ದಾರೆ ಸೊ ಕೇಕ್ ಈಸ್ ಅಂತ ದೀಸ್ ಕೇಕ್ಸ್ ಆರ್ ಅಂತ ಕೇಳಿದ್ದಾರೆ ಸೊ ಏನಾಗ್ತದಪ್ಪ ಅಂತಂದ್ರೆ ವೀಕ್ ಅಂತಕ್ಕಂಥದ್ದು ಆಗ್ತದೆ ಪ್ರಶ್ನೆ 9 ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಹೈಯೆಸ್ಟ್ ಪೀಕ್ ಇನ್ ಡ್ಯಾಶ್ ಹಿಮಾಲಯಾಸ್ ಅಂತ ಕೇಳಿದ್ದಾರೆ ಇಲ್ಲಿ ಯಾವ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ಗಳನ್ನು ತುಂಬಬಹುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ದ ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ಅ ಹಿಮಾಲಯಾಸ್ ಅಂತ ಆಗ್ತದೆ ಡಿ ಈಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಇನ್ನೊಂದು ಪ್ಯಾಸೇಜ್ ಇದೆ ನೋಡಿ ಕಾಂಪ್ರಿಹೆನ್ಷನ್ ಪರ್ಪಸ್ ಆಗಿ ರೀಡ್ ದ ಗಿವನ್ ಪ್ಯಾಸೇಜ್ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ಸ್ 10 ಅಂಡ್ 11 ಅಂತ ಇದೆ ದಿಸ್ ಟ್ಯೂಸ್ಡೇ ಇನ್ ದ ಸ್ಕೂಲ್ ಕ್ಯಾಂಪಸ್ ಗ್ಯಾದರ್ ಇನ್ ಫ್ರಂಟ್ ಆಫ್ ಅವರ್ ಸ್ಕೂಲ್ ಅಟ್ 7:30 AM ಟು ಸೀ ದ ಪರೇಡ್ ವಿತ್ ದ ಹೆಡ್ ಮಾಸ್ಟರ್ ಅಂಡ್ ಟೀಚರ್ಸ್ ಡೋಂಟ್ ಮಿಸ್ ಇಟ್ ಇನ್ ಅಡಿಷನ್ ಜಾಯಿನ್ ಮೆನಿ ಕಾಂಟೆಸ್ಟೆಂಟ್ ಸ್ಕೂಲ್ಸ್ ಫ್ರೀ ರಿಜಿಸ್ಟ್ರೇಷನ್ ಫುಲ್ ಆಫ್ ಪ್ರೈಸಸ್ ಅಂತ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ 10 ಮತ್ತು 11 ಇದಾವೆ 10th ಅಲ್ಲಿ ಇರ್ತಕ್ಕಂಥದ್ದು ದ ಸೆಲೆಬ್ರೇಷನ್ಸ್ ಬಿಗಿನ್ಸ್ ಆಟ್ ಅಂತ ಕೊಟ್ಟಿದ್ದಾರೆ ಸೊ ಸೆಲೆಬ್ರೇಷನ್ ಎಷ್ಟು ಗಂಟೆಗೆ ಬಿಗಿನ್ ಆಗ್ತಕ್ಕಂಥದ್ದಿತ್ತು ಎಸ್ 7:30 ಬರಬೇಕಿತ್ತು ಬಟ್ 8:00 ಸೆಲೆಬ್ರೇಷನ್ ಬಿಗಿನ್ಸ್ ಆಗಬೇಕಾಗಿತ್ತು ಸೊ ದ 8 AM ಅಂತಕ್ಕಂಥದ್ದು ರೈಟ್ ಆನ್ಸರ್ ದ ಸ್ಟೂಡೆಂಟ್ಸ್ ಆರ್ ಇನ್ಸ್ಟ್ರಕ್ಟೆಡ್ ಟು ಅಂತ ಕೇಳಿದ್ದಾರೆ ಅದು ಯಾವುದಕ್ಕೆ ಇನ್ಸ್ಟ್ರಕ್ಟೆಡ್ ಅದಂದ್ರೆ ಸಿ ದ ಪರೇಡ್ ಅಂತಕ್ಕಂಥದ್ದು ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಮೂರು ಕ್ವಶನ್ ನಂಬರ್ 12 ವಿ ಆರ್ ಪ್ಲೇಯಿಂಗ್ ಡ್ಯಾಶ್ ದ ಟ್ರೀ ಅಂತ ಇದೆ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಗಳನ್ನು ಅಲ್ಲಿ ತುಂಬಬೇಕಾಗಿತ್ತು ಅಲ್ಲಿ ತುಂಬಿದ್ರೆ ಏನಾಗ್ತದಪ್ಪ ಅಂದ್ರೆ ವಿ ಆರ್ ಪ್ಲೇಯಿಂಗ್ ಅಂಡರ್ ದ ಟ್ರೀ ಅಂತ ಆಗ್ತದೆ ಅಂಡರ್ ಅಂದ್ರೆ ಕೆಳಗಡೆ ಎಸ್ ಕ್ವಶನ್ ನಂಬರ್ 13 ಸುನೀಲ್ ಬಿ ಪ್ಲಸ್ ಅವಾರ್ಡ್ ದ ಫಸ್ಟ್ ಪ್ರೈಸ್ ಇನ್ ಪೇಂಟಿಂಗ್ ಕಾಂಪಿಟೇಷನ್ ಲಾಸ್ಟ್ ಇಯರ್ ಅಂತ ಕೇಳಿದ್ದಾರೆ ಸೊ ಏನಾಗಬೇಕಾಗಿತ್ತು ಅಲ್ಲಿ ಅಂತಂದ್ರೆ
ಎಸ್ 13 ಅಲ್ಲಿ ಆನ್ಸರ್ ಬರ್ತದೆ ವಾಸ್ ಅವಾರ್ಡೆಡ್ ಎಸ್ ಸುನಿಲ ವಾಸ್ ಅವಾರ್ಡೆಡ್ ದ ಫಸ್ಟ್ ಪ್ರೈಸ್ ಇನ್ ಪೇಂಟಿಂಗ್ ಕಾಂಪಿಟೇಷನ್ ಲಾಸ್ಟ್ ಇಯರ್ ಅಂತ ಆಗಬೇಕು ಒಂದು ಎಸ್ ಪೋಯಂ ಕೊಟ್ಟಿದ್ದಾರೆ ಆ ಪೋಯಂ ಅನ್ನು ಓದ್ಕೊಂಡು ಕ್ವಶನ್ ನಂಬರ್ 14 ಆ್ಯಂಡ್ 15 ಗೆ ಆನ್ಸರ್ಸ್ಗಳನ್ನು ಮಾಡಬೇಕು ಇನ್ ರೋಬ್ ಆ್ಯಂಡ್ ಕ್ರೌನ್ ದ ಕಿಂಗ್ ಸ್ಟೆಪ್ ಡೌನ್ ಟು ಮೀಟ್ ಆ್ಯಂಡ್ ಗ್ರೀಟ್ ಹರ್ ಆನ್ ಹರ್ ವೇ ಇಟ್ ಈಸ್ ನೋ ವಾಂಡರ್ ಸೆಡ್ ದ ಲಾರ್ಡ್ ಸಿ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಡೇ ಅಂತಕ್ಕಂಥದ್ದು ಪದ್ಯ ಇತ್ತು ದ ವರ್ಡ್ ವೇ ರೈಮ್ಸ್ ವಿತ್ ದ ವರ್ಡ್ ಅಂತ ಕೇಳಿದ್ದಾರೆ ಸೊ ಅದು ಬಂದುಬಿಟ್ಟು ಡೇ ಅಂತಕ್ಕಂಥದ್ದು ಆಗ್ತದೆ ಸೊ ವೇ ಡೇ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ದ ಲಾರ್ಡ್ಸ್ ಸೇಡ್ ಅಂತ ಇದೆ ಇಲ್ಲಿದೆ ನೋಡಿ ಇಟ್ ಈಸ್ ನೋ ವಂಡರ್ ಸೇಡ್ ದ ಲಾರ್ಡ್ಸ್ ಅಂತ ಇದೆ ಎಸ್ ಇಟ್ ಈಸ್ ನೋ ವಂಡರ್ ಅಂತಕ್ಕಂಥದ್ದು ಆಪ್ಷನ್ ಬಿದಲ್ಲಿ ಅದ 16th ಐ ಆಮ್ ರೈಟಿಂಗ್ ಅ ಶಾರ್ಟ್ ಸ್ಟೋರಿ ಅಂತ ಇದೆ ಇದು ಆಕ್ಟಿವ್ ವಾಯ್ಸಲ್ಲಿ ಇರ್ತಕ್ಕಂಥದ್ದು ಫಾರ್ಮಲ್ ಇರ್ತಕ್ಕಂಥದ್ದು ಸೆಂಟೆನ್ಸ್ ಇತ್ತು ಐ ಆಮ್ ರೈಟಿಂಗ್ ಅ ಶಾರ್ಟ್ ಸ್ಟೋರಿ ಇದನ್ನು ಪ್ಯಾಸಿವ್ ಫಾರ್ಮ್ಗೆ ಹಾಕಿದಾಗ ಅದು ಏನಾಗ್ತದ ಅಂತಂದ್ರೆ ಎಸ್ ಆಪ್ಷನ್ ಬಿ ಅ ಶಾರ್ಟ್ ಸ್ಟೋರಿ ಈಸ್ ಬೀಯಿಂಗ್ ರಿಟನ್ ಬೈ ಮೀ ಅಂತಕ್ಕಂಥದ್ದು ಆಗ್ತದೆ ಕ್ವಶನ್ 17 ರವಿ ಇನ್ ಟಾಲ್ ಬಟ್ ಈಸ್ ಬ್ರದರ್ ಈಸ್ ಅಂತ ಕೇಳಿದ್ದಾರೆ ಟಾಲ್ದು ಎಸ್ ಏನು ಮಾಡಿ ಕೇಳಿದ್ದಾರೆ ಅಂಟೋನಿಮ್ ಅಂತ ಕೇಳಿದ್ದಾರೆ ಅಪೋಸಿಟ್ ಫಾರ್ಮ್ ಕೇಳಿದ್ದಾರೆ ಶಾರ್ಟ್ ಅಂತಕ್ಕಂಥದ್ದು ಅದರದ ಆನ್ಸರ್ ಆಗ್ತದೆ ಈ ಪ್ಯಾಸೇಜ್ ಇತ್ತು ಇದನ್ನು ಓದ್ಕೊಂಡು ಕೆಳಗಡೆ ಇರ್ತಕ್ಕಂಥ 18th ಮತ್ತು 19th ಕ್ವಶನ್ಗೆ ಆನ್ಸರ್ಸ್ಗಳನ್ನು ಮಾಡಬೇಕು ಆಫ್ಟರ್ ಹಿ ಸ್ಕೂಲ್ ಎಜುಕೇಷನ್ ಹಿ ವೆಂಟ್ ಟು ವಾರಣಾಸಿ ಆ್ಯಂಡ್ ಜಾಯಿಂಡ್ ಕಾಶಿ ವಿದ್ಯಾಪೀಠ ಆ್ಯಂಡ್ ಸ್ಟಡೀಡ್ ದೇರ್ ಆರ್ 4 years ಆ್ಯಸ್ ಅ ಸ್ಟೂಡೆಂಟ್ ಹಿ ವಾಸ್ ವೆರಿ ಬ್ರೈಟ್ ಇನ್ ಸಬ್ಜೆಕ್ಟ್ಸ್ ಲೈಕ್ ಫಿಲಾಸಫಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ಹಿ ಹ್ಯಾಡ್ ಟು ವಾಕ್ 8 miles ಈಚ್ ವೇ ಹಿ ವಾಸ್ ಸೋ ಪುವರ್ ದ್ಯಾಟ್ ಹಿ ಕುಡ್ ನಾಟ್ ಬೈ ಅ ಬೈಸಿಕಲ್ ಹಿ ಗಾಟ್ ದ ಡಿಗ್ರಿ ಶಾಸ್ತ್ರಿ ವೈಲ್ ಹಿ ವಾಸ್ ಸ್ಟಡಿಂಗ್ ಎಟ್ ಕಾಶಿ ವಿದ್ಯಾಪೀಠ ಹಿ ಹ್ಯಾಡ್ ಟು ಲೀಡ್ ಅ ಹಾರ್ಡ್ ಲೈಫ್ ಹೀಸ್ ಮಂತ್ಲಿ ಎಕ್ಸ್ಪೆಂಡಿಚರ್ ವಾಸ್ ಜಸ್ಟ್ 2.5 rupees ಅಂತಕ್ಕಂಥದ್ದು ಒಂದು ಪ್ಯಾಸೇಜ್ ಇತ್ತು ಕಾಂಪ್ರಿಹೆನ್ಷನ್ ಅನ್ನು ಓದಿದ ನಂತರ ಕೆಳಗಡೆ ಇರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಕುಡ್ ನಾಟ್ ಬೈಸಿಕಲ್ ಎಸ್ ಬಿಕಾಸ್ ಅಂತ ಕೇಳಿದ್ದಾರೆ ಬಿಕಾಸ್ ಹಿ ವಾಸ್ ಸೋ ಪುವರ್ ಅಂತಕ್ಕಂಥದ್ದು ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸೊ ಮೂವ್ ಟು ದ 19 ಕ್ವಶನ್ ದೇರ್ ಇಸ್ ಅ ಎಸ್ ಕ್ವಶನ್ ಈಸ್ ಲಾಲ್ ಬಹದ್ದೂರ್ ಗಾಟ್ ದ ಡಿಗ್ರಿ ಡ್ಯಾಶ್ ವೆನ್ ಹಿ ವಾಸ್ ಸ್ಟಡಿಂಗ್ ಎಟ್ ಕಾಶಿ ವಿದ್ಯಾಪೀಠ ದ ರೈಟ್ ಆಪ್ಷನ್ ಇಸ್ ದ ಆಪ್ಷನ್ ಬಿ ಶಾಸ್ತ್ರಿ ದ ಲಾಸ್ಟ್ ಕ್ವಶನ್ ಇನ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪ್ಯಾಟರ್ನ್ ಕ್ವಶನ್ ನಂಬರ್ 20 ರಾಜು ಡ್ಯಾಶ್ ಈಸಿ ಎಸ್ ಎ ಕಾಂಪಿಟೇಷನ್ ಟುಡೇ ಅಂತ ಇತ್ತು ಅಪ್ರೋಪ್ರಿಯೇಟ್ ವರ್ಬ್ಗಳನ್ನು ತುಂಬಬೇಕಾಗಿತ್ತು ಅಲ್ಲಿ ಏನಾಗ್ತದೆ ಅಂತಂದ್ರೆ ಹ್ಯಾಜ್ ಅಂತಕ್ಕಂಥದ್ದು ಆಗ್ತದೆ ರಾಜು ಹ್ಯಾಜ್ ಎಸ್ ಎ ಕಾಂಪಿಟೇಷನ್ ಟುಡೇ ಅಂತಕ್ಕಂಥದ್ದು ಕರೆಕ್ಟ್ ಫಾರ್ಮ್ ಸೊ ನೆಕ್ಸ್ಟ್ 21-28 ಅಲ್ಲಿ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಇದೆ 21 ಅಲ್ಲಿ ಈ ಪ್ಯಾಸೇಜ್ಗಳನ್ನು ಓದ್ಕೊಡ್ರಿ ಓದಿ ಇಲ್ಲಿ ಇರ್ತಕ್ಕಂಥ ಎಸ್ ಕ್ವಶನ್ಸ್ಗೆ ಆನ್ಸರ್ಸ್ಗಳನ್ನು ಮಾಡಬೇಕಿತ್ತು ನೆಕ್ಸ್ಟ್ ಮೂವ್ ಟು ದ 22 ಇದು ಕೂಡ ಸೇಮ್ ಪ್ಯಾಸೇಜ್ಗಳನ್ನು ಓದ್ಕೊಂಡು ಆನ್ಸರ್ಸ್ಗಳನ್ನು ಬರಿಬೇಕಾಗಿತ್ತು ಈ ಪೋಯಮ್ ಇದೆ ಈ ಪೋಯಮ್ಗಳನ್ನು ಓದಿ ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗೆ ಆನ್ಸರ್ಸ್ಗಳನ್ನು ಮಾಡ್ತಕ್ಕಂಥದ್ದು ಎಸ್ ಈ ಪಿಕ್ಚರನ್ನು ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ 4-5 ಸೆಂಟೆನ್ಸನ್ನು ಬರೀಬೇಕಿತ್ತು ಇಲ್ಲಿ ಒಂದು ಇವೆಂಟ್ ಇದೆ ಘಟನೆ ಇದೆ ಇದನ್ನು ರೀಅರೇಂಜ್ ಮಾಡಬೇಕಾಗಿತ್ತು ಮೀನಿಂಗ್ಫುಲ್ ಪ್ಯಾರಾಗ್ರಾಫಲ್ಲಿ ಎಸ್ ಕ್ಲೂಸ್ ಇದ್ದಾವೆ ಈ ಕ್ಲೂಗಳನ್ನು ಬಳಸಿಕೊಂಡು ಒಂದು ಚೆನ್ನಾಗಿರ್ತಕ್ಕಂಥ ಕರೆಕ್ಟ್ ಮೀನಿಂಗ್ಫುಲ್ ಸ್ಟೋರಿಗಳನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗಿತ್ತು ನೋಟಿಸ್ ರೈಟಿಂಗ್ ಇದೆ 27th ಅಲ್ಲಿ ನೆಕ್ಸ್ಟ್ 28 ಅಲ್ಲಿ ಲೀವ್ ಲೆಟರ್ನ ಹೆಡ್ ಮಾಸ್ಟರ್ಗೆ ಬರೆಯೋದಿದೆ ಸೊ ಇಂಗ್ಲೀಷ್ನಲ್ಲಿಯೂ ಕೂಡ ವೆರಿ ಈಸಿ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗಳನ್ನು ನೀವು ಟಚ್ ಮಾಡ್ಬೋದು ಲೆಟರ್ ನೋಟಿಸ್ ಪಿಕ್ಚರ್ ಆಮೇಲೆ ರೀಅರೇಂಜ್ ದ ಸೆಂಟೆನ್ಸಸ್ ಆಗಿರ್ಬೋದು ಓಕೆ ಸೊ ಇವುಗಳನ್ನು ಚೆನ್ನಾಗಿ ಕಲ್ಕೊಂಡಿದ್ರೆ ಗದ್ಯ ಮತ್ತು ಪದ್ಯ ಬಂದೇ ಬರ್ತಾವೆ ಬಟ್ ಅದರಲ್ಲಿ ಹೆಚ್ಚಿಗೆ ಏನು ಟಫ್ ಆಗ್ತಕ್ಕಂಥದ್ದು ಏನಿರೋದಿಲ್ಲ ಜಸ್ಟ್ ನಿಮಗೆ ಅರ್ಥ ಗ್ರಹಿಸ್ತಕ್ಕಂಥ ಸಾಮರ್ಥ್ಯ ಇದ್ದರೆ ಸಾಕು ಇಷ್ಟಿತ್ತು ಇಂಗ್ಲೀಷ್ನ ಕ್ವಶನ್ ಪೇಪರ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಬಾಯ್.